ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡ್ ಏನಪ್ಪ ಅಂದರೆ ಒಂದು ಸುಂದರವಾದ ನೀತಿ ಕತೆ. ಅದ್ಯಾದಪ್ಪ ಅಂದರೆ ಮಡಿವಂತಿಕೆಯ ಫಲ. ಸಿಂಗಾಪುರ ಎಂಬ ಗ್ರಾಮದಲ್ಲಿ ಮಂಗಮ್ಮ ಎಂಬ ಹೆಂಗಸಿದ್ದಳು. ಅವಳು ತಾನು ತುಂಬ ಮಡಿವಂತೆ ಎಂದು ಹೇಳಿಕೊಳ್ಳುತ್ತಿದ್ದಳು. ಬೀದಿಯಲ್ಲಿ ನಡೆಯುವಾಗ ಯಾರಾದರೂ ಮುಟ್ಟಿದರೆ ರೇಗಿಸುತ್ತಿದ್ದಳು. ಇದರ ಜೊತೆಗೆ ತನ್ನ ಮನೆಯ ಬಾಗಿಲಿಗೆ ಯಾರನ್ನೂ ಸೇರಿಸುತ್ತಿರಲಿಲ್ಲ. ಕತೆ ಪುರಾಣಗಳು ಅಂತಹ ನಡೆಯುವಲ್ಲಿ ಅವಳು ಹೋಗುತ್ತಿದ್ದಳು. ಅಲ್ಲಿಗೆ ಬಂದ ಹೆಂಗಸರ ಮುಂದೆ ತಾನು ಮಾಡಿರುವಷ್ಟು ಪೂಜೆ ವೃತಗಳನ್ನು ಯಾರೂ ಮಾಡಿಲ್ಲತ್ತವೆಂದು, ತಾನು ಅಷ್ಟು ಕ್ರಮಬದ್ಧವಾಗಿ ವೃತ ಪಾಲನೆ ಮಾಡುವುದಾಗಿಯೂ ಜಂಬ ಕೊಚ್ಚುತ್ತಿದ್ದಳು. ಅವಳೊಬ್ಬಳೇ ಮನೆಯಲ್ಲಿರುವುದರಿಂದ ಆಕೆಯ ವಿಚಾರಗಳು ಪ್ರತ್ಯಕ್ಷವಾಗಿ ಯಾರಿಗೂ ಗೊತ್ತಿರಲಿಲ್ಲ. ಅಸಲು ಆಕೆಗೆ ಹಸಿವೆ ತಡೆದುಕೊಳ್ಳುವ ಶಕ್ತಿ ಸಹ ಅವಳಿಗೆ ಇರಲಿಲ್ಲ. ಏಕಾದಶಿಯಂದು ಚೆನ್ನಾಗಿ ಹೊಟ್ಟೆ ತುಂಬಿಸಿಕೊಂಡು ತಾನು ನಿಟ್ಟು ಉಪವಾಸ ಮಾಡಿರುವುದಾಗಿ ಎಲ್ಲರೊಂದಿಗೆ ಜಂಬ ಕೊಚ್ಚಿದ್ದಳು. ಒಂದು ಸಲ ಏನಪ್ಪ ಅಂತಂದರೆ ಆ ದಿನ ಏಕಾದಶಿ ಇತ್ತು. ಅವಲಕ್ಕಿಯನ್ನು ಮೊಸರಿನಲ್ಲಿ ನೆನೆಸಿಟ್ಟು ಮಂಗಮ್ಮ ಪುರಾಣ ಕೇಳಲು ಹೊರಗಡೆ ಹೋಗಿದ್ದಳು. ಪುರಾಣ ಕೇಳಲು ಮುಂದಿನ ಸಾಲಿನಲ್ಲೇ ಅವಳು ಕುಳಿತಿದ್ದಳು. ದಾಸರ ಹರಿಕತೆ ಪ್ರಾರಂಭವಾಯಿತು. ನೆನೆಯಬೇಕು ನೆನೆಯಬೇಕು ಎಂದು ರಾಗ ಆಲಾಪನೆ ಪ್ರಾರಂಭಿಸಿದರು. ಮಂಗಮ್ಮನಿಗೆ ಏಕೋ ಅನುಮಾನ ಬಂದಿತ್ತು. ದಾಸ ಏನಾದರೂ ನಾನು ಅವಲಕ್ಕಿ ನೆನೆಸಿಟ್ಟಿದ್ದನ್ನು ಕಂಡನೋ ಏನೋ ಅಂದು, ಆದ್ದರಿಂದ ನನ್ನ ಕಡೆ ನೋಡುತ್ತಾ ಹೀಗೆ ಹೇಳುತ್ತಿದ್ದಾನೆ ಅಂತ ಅಂದುಕೊಂಡಳು. ಇರಲಿ, ಇವನಿಗೆ ಸ್ವಲ್ಪ ಹಣ ಕೊಟ್ಟರೆ ಸುಮ್ಮನಾಗುತ್ತಾನೆ ಎಂದು ಯೋಚಿಸಿ ತನ್ನಲ್ಲಿದ್ದ ನಾಣ್ಯವೊಂದನ್ನು ದಾಸರ ಮುಂದಿಟ್ಟು ಏನಪ್ಪ ಹೇಳ್ತಾಳಂದರೆ, ಮಹಾನುಭಾವರು ನೀವು, ಎಲ್ಲವನ್ನು ಕ್ಷಮಿಸಬೇಕು ಎಂದು ಕೇಳಿಕೊಂಡಳು. ದಾಸರೇನಾದರೂ ತನ್ನ ಆಲಾಪನೆಗೆ ಮೆಚ್ಚಿ ಈ ಹೆಂಗಸು ಕಾಣಿಕೆ ಕೊಡುತ್ತಿದ್ದಾಳೆ ಎಂದು ಭಾವಿಸಿ ಮತ್ತೆ ಅದೇ ಆಲಾಪನೆಯನ್ನು ಪ್ರಾರಂಭಿಸಿದರು. ಇನ್ನೂ ನೆನೆಯಬೇಕು ಇನ್ನೂ ನೆನೆಯಬೇಕು ಎಂತಲೇ ಹಾಡತೊಡಗಿದರು. ಮಂಗಮ್ಮ ಮೆಲ್ಲನೆ ಎದ್ದು ತನ್ನ ಕೈಯಲ್ಲಿದ್ದ ಇನ್ನಷ್ಟು ಹಣ ದಾಸರ ಮುಂದಿಟ್ಟು ಮತ್ತೆ ಅದನ್ನೇ ಕೇಳಿಕೊಂಡಳು. ಇದರಿಂದ ಮತ್ತಷ್ಟು ಸ್ಫೂರ್ತಿಗೊಂಡ ದಾಸರು ಮತ್ತೆ ಮತ್ತೆ ಅದೇ ಆಲಾಪನೆ ಮಾಡಿದರು. ಏನಪ್ಪ ಅಂದರೆ ನೆನೆಯಬೇಕು ಮತ್ತೆ ಮತ್ತೆ ನೆನೆಯಬೇಕು ಎನ್ನುತ್ತಾ ಹೇಳಿದರು. ಮಂಗಮ್ಮನಿಗೆ ಬಹಳ ಕೋಪ ಬಂತು. ದಾಸರ ಮುಂದೆ ನಿಂತು, ಏನಯ್ಯ, ನಾನು ಅವಲಕ್ಕಿ ತಿಂದರೆ ನಿನಗೇನಾಗುತ್ತೆ? ಎಷ್ಟು ಬೇಡಿಕೊಂಡರು ಮತ್ತೆ ಮತ್ತೆ ಅದನ್ನೇ ಹೇಳುತ್ತಿದ್ದೀಯಲ್ಲ. ಹೌದು, ನಾನು ತಿನ್ನಲು ಅವಲಕ್ಕಿ ನೆನೆಸಿಟ್ಟು ಬಂದಿದ್ದೇನೆ, ಏನು ಮಾಡುವೆ ಎಂದು ಜೋರಿನಿಂದ ಮಾತನಾಡಿದಳು. ನಂತರ ನಾನು ಮಾಡಿದ್ದನ್ನು ನೀನು ಎಲ್ಲರ ಮುಂದೆ ಹೇಳದಿರಲಿ ಎಂದೇ ಕಾಣಿಕೆ ನೀಡಿದ್ದು ಅಂತ ಒದರಿ ಬಿರಬಿರನೆ ಮನೆಯತ್ತ ಹೆಜ್ಜೆ ಹಾಕಿದಳು. ನಂತರ ಅಲ್ಲಿದ್ದವರಿಗೆ ಮಡಿವಂತ ಮಂಗಮ್ಮನ ಗುಟ್ಟು ರಹಸ್ಯವಾಗಿ ಗೊತ್ತಾಯಿತು. ಈ ಕಥೆಯ ಸಾರಾಂಶ ಏನಪ್ಪ ಅಂದರೆ ತೋರಿಕೆಯ ಭಕ್ತಿ ಒಳ್ಳೆಯದಲ್ಲ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.